ಮುಖದ ಸೌಂದರ್ಯಕ್ಕೆ ಹಾಗೂ ಉತ್ತಮ ಆರೋಗ್ಯಕ್ಕೆ ಹಲ್ಲುಗಳು ಕೂಡ ತುಂಬಾನೇ ಪ್ರಾಮುಖ್ಯತೆಯನ್ನ ವಹಿಸುತ್ತವೆ. ಹಲವು ಕಾರಣಗಳಿಂದ ನಮ್ಮ ಹಲ್ಲು ಬೆಳಗ್ಗೆ ಕಾಣಲು ಆಗದೇ ಇರಬಹುದು. ಅದಕ್ಕೆ ನಾವು ನಿಮಗೆ ಒಂದೊಳ್ಳೆ ಸಿಂಪಲ್ ಅಂಡ್ ಬೆಸ್ಟ್ ಟಿಪ್ ಹೇಳಲು ಪ್ರಯತ್ನಿಸುತ್ತೇವೆ. ಈ ವಿಧಾನದಿಂದ ನಿಮ್ಮ ಹಲ್ಲುಗಳು ಫಳಫಳ ಅಂತ ಹೊಳೆಯುವಂತೆ ಮಾಡಿಕೊಳ್ಬಹುದು. ಅದು ಹೇಗೆ ಅನ್ನೋದನ್ನ ಈ ಹೇಳ್ತೀನಿ. ನಕ್ಕಾಗ ಹಲ್ಲು ಮುತ್ತಿನಂತೆ ಹೊಳೆಯುತ್ತಾ ಇದ್ರೆ ಆ ನಗು ನೋಡುಗರಿಗೆ ಮತ್ತಷ್ಟು ಆಕರ್ಷಕ ಅನಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಈ ಮುಖಕ್ಕೆ ಅಂದ ಕೊಡುವುದು ಸುಂದರ ದಂತಪಂಕ್ತಿ, ಹಲ್ಲುಗಳ ಆಕಾರ, ರಚನೆ, ಅದರ ಬಿಳುಪು ಹೊಳಪು ಮುಖದ ಸೌಂದರ್ಯಕ್ಕೆ ಬೋನಸ್. ಆದ್ರೆ ಆಕಾರ ರಚನೆ ಎಲ್ಲ ಸರಿ ಇದ್ದು ಅದರ ಬಣ್ಣ ಮಾತ್ರ ಹಳದಿ ಇದ್ರೆ ನಾವು ನಾಲ್ಕು ಜನರ ಮುಂದೆ ನಗಲು ಸಹ ಮುಜುಗರ ಪಡಬೇಕಾಗುತ್ತೆ. ಬಹಳಷ್ಟು ಜನರು ಹಲ್ಲುಗಳನ್ನ ಎಷ್ಟೇ ಉಜ್ಜಿದ್ರೂ ತಿಕ್ಕಿದ್ರೂ ಅದು ಹಳದಿಯಾಗಿ ಗೋಚರಿಸುತ್ತವೆ. ನಮ್ಮ ದಂತ ಪಂಕ್ತಿಯನ್ನ ಶುಭ್ರವಾಗಿ ಹೊಳಪುದಾಯಕವಾಗಿ ಇಟ್ಕೊಳ್ಳಲು ಏನ್ ಮಾಡಬೇಕು ಅಂತೀರಾ? ಹೇಳ್ತೀನಿ ಬನ್ನಿ. ಹಲ್ಲಿನ ಆರೋಗ್ಯಕ್ಕೋಸ್ಕರ ಕಾಲಾನುಕಾಲ ದಂತ ವೈದ್ಯರನ್ನ ಭೇಟಿ ಮಾಡ್ತಾರೆ ಬಹಳಷ್ಟು ಜನ, ಹಾಗೂ ದಿನಕ್ಕೆ ಎರಡು ಸಲ ಹಲ್ಲು ಕೂಡ ಉಜ್ಜುತ್ತಾರೆ. ಹಲ್ಲು ಆರೋಗ್ಯಕರವಾಗಿ ಹೊಳಪುದಾಯಕವಾಗಿರುತ್ತವೆ. ಆದ್ರೆ ಕೆಲವರು ಏನ್ ಪ್ರಯತ್ನ ಮಾಡಿದ್ರು ಕೂಡ ಅವು ಸರಳವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಬಿಡುತ್ತವೆ. ಐದೇ ಐದು ನಿಮಿಷದಲ್ಲಿ ಬೆಳ್ಳಗೆ ಫಳಫಳ ಅಂತ ಹೊಳೆಯುವಂತೆ ಮಾಡಿಕೊಳ್ಳಲು ಮೊದಲನೇ ವಿಧಾನ, ನಿಮ್ಮ ಹಲ್ಲಿನ ಮೇಲೆ ಹಳದಿ ಬಣ್ಣ ಹೆಚ್ಚಾಗಿ ರೂಪುಗೊಂಡಿದ್ರೆ ಈ ಎರಡು ವಸ್ತುಗಳಿಂದ ಅದನ್ನು ನೀಗಿಸಬಹುದು. ಅದೇನೆಂದ್ರೆ ಬೇಕಿಂಗ್ ಸೋಡಾ ಹಾಗೂ ನಿಂಬೆಹಣ್ಣು. ಒಂದು ಚಿಕ್ಕ ಬಟ್ಟಲ್ನಲ್ಲಿ ಬೇಕಿಂಗ್ ಸೋಡಾ ಹಾಕೊಳ್ಳಿ ಒಂದು ಚಿಟಿಕೆಯಷ್ಟು, ಮತ್ತೆ ಅದಕ್ಕೆ ಅರ್ಧ ನಿಂಬೆಹಣ್ಣನ್ನ ಹಿಂಡಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಅದು ಪಾರದರ್ಶಕವಾಗಿ ಕಾಣುವ ಹಾಗೆ ಕರಗಿ ಬಿಡುತ್ತೆ. ಆ ದ್ರವವನ್ನು ತೆಗೆದುಕೊಂಡು ನಿಮ್ಮ ಬೆರಳುಗಳಿಂದ, ಅಂದ್ರೆ ಕೇವಲ ತೋರು ಬೆರಳಿನಿಂದ ಚೆನ್ನಾಗಿ ಉಜ್ಜಿಕೊಳ್ಳಿ. ಹಾಗೆ ಉಜ್ಜಿಕೊಂಡು 5 ನಿಮಿಷ ಬಿಟ್ಟ ನಂತರ ನೀರು ಹಾಕಿ ತೊಳೆದುಕೊಳ್ಳಿ. ತಕ್ಷಣ ನೀರನ್ನ ಹೊರಗೆ ಹಾಕಿಬಿಡಿ. ಇದರಿಂದ ನಿಮ್ಮ ಹಲ್ಲುಗಳು ನಿಸ್ಸಂದೇಹವಾಗಿ ಹೊಳೆಯಲು ಆರಂಭಿಸುತ್ತವೆ. ಇನ್ನು ಎರಡನೇ ವಿಧಾನ ಯಾವ್ದಪ್ಪ ಅಂದ್ರೆ, ತುಳಸಿಯನ್ನ ತೆಗೆದುಕೊಂಡು ಅದನ್ನ ಒಣಗಿಸಿ ಪುಡಿಯಾಗಿಸಿ ನಿಮ್ಮ ಬೆರಳುಗಳಿಂದ ತುಳಸಿ ಪೌಡರ್ ಅನ್ನು ತೆಗೆದುಕೊಂಡು ಚೆನ್ನಾಗಿ ಬ್ರಷ್ ಮಾಡಿ ಹೀಗೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಹಳದಿ ದಂತ ಪಂಕ್ತಿಗಳು ಫಳಫಳ ಅಂತ ಹೊಳೆಯುತ್ತವೆ. ಇನ್ನು ತುಳಸಿ ಪೌಡರ್ ಅನ್ನ ನೀವು ರೆಗ್ಯುಲರ್ ಆಗಿ ಉಪಯೋಗಿಸಿದ್ರೆ ನಿಮ್ಮ ಹಲ್ಲು ಇನ್ನೂ ಹೊಳೆಯುತ್ತವೆ. ನೀವು ಬಳಸುವ ಟೂತ್ ಪೇಸ್ಟ್ ಜೊತೆ ಇದನ್ನ ಬೆರೆಸಿ ಉಜ್ಜಬಹುದು. ಸ್ವಲ್ಪ ಉಪ್ಪು ತೆಗೆದುಕೊಂಡು ಅದಕ್ಕೆ ನಿಂಬೆ ರಸವನ್ನು ಬೆರೆಸಿ ನಿಮ್ಮ ಹಳದಿಯುತ ಹಲ್ಲುಗಳ ಮೇಲೆ ಉಜ್ಜಿದ್ರೆ ಕೂಡ ನಿಮ್ಮ ಹಲ್ಲು ಬೆಳ್ಳಗೆ ಶುಭ್ರವಾಗುತ್ತವೆ. 1 ಚಮಚ ತೆಂಗಿನೆಣ್ಣೆ ಬಾಯಿಗೆ ಹಾಕೊಂಡು 5 ನಿಮಿಷ ಬಾಯಿ ಮುಕ್ಕಳಿಸಬೇಕು. ಈ ರೀತಿ ಮಾಡಿದ್ರೆ ಹಲ್ಲುಗಳು ಬೆಳ್ಳಗಾಗುವುದ್ರ ಜೊತೆಗೆ ಬಾಯಿಯ ದುರ್ವಾಸನೆ ಬರುವುದು ಇಲ್ಲವಾಗುತ್ತದೆ. ಸ್ವಲ್ಪ ಆಪಲ್ ಸಿಡರ್ ವೆನಿಗರ್ ಅನ್ನ ಬ್ರಷಿಗೆ ಹಾಕೊಂಡು ಹಲ್ಲು ತಿಕ್ಕಿ ಈ ರೀತಿ ಮಾಡಿದ್ರೆ ಹಲ್ಲು ಆಕರ್ಷಕವಾಗಿ ಕಾಣುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.